ನಿಜವಾಗ್ಲೂ ನನ್ನ ಅದೃಷ್ಟ ಅಂತ ತಿಳ್ಕೊಂತೀನಿ ಸರ್. ಸರ್ ಬಿಟ್ಟೆ ಇಲ್ಲ ಹೇಳ್ದಲ್ಲ ಸರ್, ಹೆಂಗೆ ಗೊತ್ತಾ ಸರ್, ಅವರು ಈ ಹುಡುಗ ಮಾಡ್ತಾರಲ್ಲ ಸರ್, ಆ ಥರ ಅಭ್ಯಾಸ ಮಾಡಾಕ್ಬಿಟ್ರು ಸರ್. 80 ಕೆಜಿ ಹಾಕಿದ್ರು ಫಸ್ಟು, ಹೆಂಗೆ ಸ್ಮೈಲಲ್ಲಿ ಇದ್ರು, 80 ಸಲ ಎಳಗ್ಯರು ಹಿಂಗೆ ಹೇಳ್ದ ಸ್ಮೈಲಲ್ಲೇ ಬಿಡೋರು ಸರ್. ಇದುವರೆಗೂ ಅಂತ ಮುಖ್ಯರ್ದಿ ನೋಡಲೇ ಇಲ್ಲ ಸರ್ ನಾನು. ನೋಡ್ಬಿಟ್ಟು ಕಾಲಕ್ಕೆ ಬಿದ್ದುಬಿಟ್ರು ಜಯರಾಮ್ ಅವರು, ಏನು ಹಿಂಗೆ ಹೇಳಿತಾರಲ್ಲ ಇವರು, ಮನುಷ್ಯರಲ್ಲ ಇವರು ಅಂತ ಸರ್. ಆ ಮಾಡಬೇಕಾದ್ರೆ ಅವರು ಆ ಮೈಗೇನು ಆಂಜನೇಯ ಸ್ವಾಮಿಗೆ ಬಂದ್ಬಿಟ್ಟು ಕೂತ್ಕೊಂಡ್ಬಿಡ್ತಿದ್ರೇನೋ ಗೊತ್ತಿಲ್ಲ ಸರ್. ಹಿಂಗೆ ಗದೆ ಹಿಡ್ಕೊಂಡು ಹಿಂಗೆ ನಡೆದ್ರೆ ಹೆಂಗಿರುತ್ತಲ್ವಾ, ಜನಗಳು ಹೆಂಗೆ ನೋಡ್ತಾರಲ್ವಾ ಅನ್ನೋರು ಅಣ್ಣರು. ತೋರಿಸಿದ್ರು ಸರ್ ಸ್ಟೆಪ್ ಹಾಕ್ಬಿಟ್ಟು ಸರ್, ಮಗು ಥರ ಇದ್ದವರು ಆ್ಯಕ್ಷನ್ ಹಿಂಗೆ ಕಣ್ಣು ಬಿಟ್ಬಿಟ್ಟು ಹಿಂಗೆ ನಡೆದ್ರು ಸರ್ ಸ್ಟೈಲು. ನಾನು ಅವ್ನು ನನ್ನ ಎದುರಿಗೆ ಹೇಳ್ತಾವನೆ, ಏಯ್ ಮುಚ್ಕೊಂಡಿರಾ ನನ್ನ ತಮ್ಮ ತಿರೋಗ್ಬಿಟ್ಟ ಅಂತ. ಅಲ್ಲಿಂದ ಏನಾಯಿತು ಅಂದರೆ ಸಿನಿಮಾನೇ ನಿಂತು ಹೋಗ್ತು ಸರ್. ಚಿತ್ರಾನ್ನ ಸ್ವಲ್ಪ ತಿಂದು, ಅವ್ರಿಗೊಂದು ಅಭ್ಯಾಸ ಏನಂದರೆ ಚಿತ್ರಾನ್ನ ಒಂದು ಸ್ವಲ್ಪ ಸ್ಪೂನಲ್ಲಿ ಬಾಯ್ಗೆ ಹಾಕೋಬೇಕು, ಕಾಫಿ ಕುಡಿಬೇಕು ಅವರು. ಅಪ್ಪಾಜಿಯವ್ರ ಅಭ್ಯಾಸ ಅದು. ಅಪ್ಪಾಜಿ ಎಕ್ಸಸೈಸ್ ಮಾಡ್ಬೇಕು ಅಪ್ಪಾಜಿ ಅಂದೆ ನಾನು. ಮತ್ತು ಬನ್ನಿಲ್ಲ ಅಂತಾದ್ರು, ಏನು ಇಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದರೆ, ಆ ಮೂಲೆಯಲ್ಲಿ ನಾವೇನು ಮಾಡಿದ್ವಿ, ಅಪ್ಪುಗೆ ಜಿಮ್ ಥರ ಎಕ್ಸಸೈಸ್ ಮಾಡಿಸೋದಕ್ಕೆ ಒಂದು ಸಿಂಗಲ್ ಸ್ಟೇಷನ್ ಮಲ್ಟಿ ಜಿಮ್ ಹಾಕ್ಸಿದ್ವಿ, ಬನ್ನಿ ಇದು ಮಾಡೋಣ ಅಂದರು. ನಾನು ಅಪ್ಪಾಜಿ ನೀವು ಈ ನೀವು ಮಾಡಬಾರ್ದು, ಅದು ಹುಡುಗರು ಮಾಡುವಂಥ ಎಕ್ಸಸೈಸ್ ಒಂದೇ. ಏ ಬನ್ನಿರಿ ಬನ್ನಿರಿ ಅಂತ ಅಂದರು. ನನಗೆ ಫುಲ್ಲು ಗಾಬರಿ, ಅವಾಗ ತಾನೆ ಆಪ್ರೇಷನ್ ಆಗಿ ವಾಸಿ ಆಗಿದೆ, ಇನ್ನೇನಾದರೂ ನನಗೆ ಬಿಡ್ತಾರೆ ಇವರು, ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಂದ್ಬಿಟ್ಟು. ಅಷ್ಟೊತ್ತಿಗೆ ಅಪ್ಪು ಬಂದರು. ಅಪ್ಪು ಬಂದಾಗ ಯಾಕೆ ಏನು ಟೆನ್ಷನ್ ಅಂತಿದ್ದ, ಅಯ್ಯೋ ಇವರು ಅಪ್ಪಾಜಿ ಪ್ರಾಕ್ಟಿಸ್ ಇದು ಎಕ್ಸಸೈಸ್ ಮಾಡಿಸುವಂಥವ್ರು ಅಂದ ತಕ್ಷಣ ಅಪ್ಪು ಹೇಳಿದ್ರು, ಅಯ್ಯೋ ಅಪ್ಪಾಜಿ ಅದೆಲ್ಲ ಮಾಡಬಾರ್ದು ಸುಮ್ಮನೆ ಅಂತ. ಇಲ್ಲ ಕಣ್ಕಂತ ಸುಮ್ಮನೆ ಇರ್ಕಂತ, ಮಾಡಬೇಕು, ತಿಂದಿದ್ದು ಜೀರ್ಣ ಆಗ್ಬೇಕಂದ್ರೆ ಬಾಜಿ ಬನ್ನಿ ಬನ್ನಿ. ಅವರು ಅಂತೇಶ್ ಈಗ ಏನು ಮಾಡಿದ್ರು ಅವ್ರು ಬಿಡಲ್ಲ, ಮಾಡಲೇಬೇಕು, ಸ್ವಲ್ಪ ಮಾಡಿಸ್ಬಿಡಿ ಅಂದರು. ಅಲ್ಲಿಂದ ಶುರು ಆಯಿತು ಸರ್. ನಿಜವಾಗ್ಲೂ ನನ್ನ ಅದೃಷ್ಟ ಅಂತ ತಿಳ್ಕೊಂತೀನಿ ಸರ್. ಸರ್ ಬಿಟ್ಟೆ ಇಲ್ಲ ಹೇಳ್ದಲ್ಲ ಸರ್, ಹೆಂಗೆ ಗೊತ್ತಾ ಸರ್, ಅವರು ಈ ಹುಡುಗ ಮಾಡ್ತಾರಲ್ಲ ಸರ್, ಆ ಥರ ಅಭ್ಯಾಸ ಮಾಡಾಕ್ಬಿಟ್ರು. ಏನು ಹೆಚ್ಚು ಕಮ್ಮಿ ಒಂದು 3-4 ವರ್ಷ ಸ್ಟಡಿ ಆಗೋಗ್ಬಿಟ್ರು ಸರ್. ಏನು ಆಪ್ರೇಷನ್ನು ಅವ್ರ ಲೆಕ್ಕಕ್ಕಿಲ್ಲ, ಏನು ವೆಯ್ಟ್ಸ್ ಹಾಕಿದ್ರು ಎಳಿತಾರೆ ಎಳಿತಾರೆ, ನಿಮ್ಮ ಫೋಟೋ ಕಳಿಸಿದ್ದೀನಿ ನೋಡಿ, ಎಳಿತಾರೆ ಹಿಂಗೆ ಎಳಿತಾರೆ ಹಿಂಗೆ ಎಳಿತಾರೆ ಸರ್. 80-90 ಕೆಜಿ ಹಾಕ್ಕೊಂಡು ಎಳೆಯೋರು ಸರ್. ಸರ್ ನೋಡಿ ಈಗ ಸುಮ್ಮನೆ ಜಿಮ್, ನೀವೆಲ್ಲ ಜಿಮ್ ಹೋಗಿದ್ದೀರಿ, ಹುಡುಗರು ಎಲ್ಲ ಜಿಮ್ ಹೋಗಿದ್ದಾರೆ, ಏನು ವೀಕ್ಷಕರು ನೋಡ್ತಾ ಇದ್ದಾರೆ, ಎಲ್ಲರೂ ಜಿಮ್ ಹೋಗಿರ್ತಾರೆ. 20 ಕೆಜಿ ಹಾಕಿ ಇಲ್ಲ 25-30 ಕೆಜಿ ಹಾಕಿದ್ಮೇಲೆ ಅಂತ ಹಿಂಗೆ ಅಂತೀವಲ್ಲ, ಮುಖ್ಯರೀತಿ ಮುಖ ಅಂತ ಮಾಡ್ಕೊತೀವಿ ಸರ್. 80 ಕೆಜಿ ಹಾಕಿದ್ರು ಫಸ್ಟು ಹೆಂಗೆ ಸ್ಮೈಲಲ್ಲಿ ಇದ್ರು, 80 ಸಲ ಎಳೆಯೋರು ಹಿಂಗೆ ಹೇಳಿದ ಸ್ಮೈಲಲ್ಲೇ ಬಿಡೋರು ಸರ್. ಇದುವರೆಗೂ ಅಂತ ಮುಖ್ಯರ್ದಿ ನೋಡಲೇ ಇಲ್ಲ ಸರ್ ನಾನು. ಹೆಂಗೆ ಮಾಡಿರ್ಬೇಕು ಅವ್ರು, ಹೆಂಗೆ ಮಾಡಿರ್ಬೇಕು ಸರ್ ಅವರು ಪ್ರಾಕ್ಟೀಸು, ಹೆಂಗೆ ಎಳಿತಾರು, ಹೆಂಗೆ ಎಳಿದಿರ್ಬೇಕು ನೋಡಿ. ಅದೇನು ನಿಜವಲ್ಲ ಸರ್, ಅವರು ಆಂಜನೇಯ ಸ್ವಾಮಿ ವರಪುತ್ರರು ಅಂತಾರೆ 100% ನಿಜ ಸರ್. ನನಗೆ ಗಾಬರಿ ಆಗೋಗ್ಬಿಟ್ಟಿದ್ದೆ. ಯಾಕೆ ಅಂತಂದರೆ ಇವ್ರು ಎಳಿಬೇಕಂದ್ರೆ ಏನಾಯಿತು, ಒಂದ್ಸಲ ನಾನು ಜಿಮ್ಗೆ ಹೋಗ್ತಿದ್ದೆ, ನಮ್ಮ ಜಯರಾಮ್ ಮಾಸ್ಟರ್ ಅಂತ ಒಬ್ರು ಇದ್ದಾರೆ ನಮ್ಮ ಜಿಮ್ ಓನರ್, ಅಲ್ಲಿಗೆ ಹೋಗ್ತಾ ಇದ್ದೆ ನಾನು. ನಾನು ಅವ್ರಿಗೆ ಬಂದು ಅಂದೆ, ಸರ್ ನೀವೇನಿದ್ದು ನೋಡೋದು, ನೀವು ಬರೀ 10 ಹಾಕಿ ಬನ್ನಿಲ್ಲ, ಒಂದು 20 ಕೆಜಿ ಹಾಕಿ, ಅವರು ಒಂದು 5-10 ಅನ್ನೋರು ಬನ್ನಿ 80 ಕೆಜಿ ಹಾಕಿದ್ರು, ಅವರು ಮುಖ ಹಿಂಗೆ ಚುಂಡಿಸ್ಕೊಳ್ಳೋದು ಏ ಸುಳ್ಳಾಡಬೇಡ ಅಂದರು. ಕರ್ಕೊಂಡೋದೆ, ನೋಡ್ಬಿಟ್ಟು ಕಾಲಿಗೆ ಬಿದ್ದುಬಿಟ್ರವರು ಜಯರಾಮ್ ಅವರು, ಏನು ಹಿಂಗೆ ಹೇಳಿತಾರಲ್ಲ ಇವರು, ಮನುಷ್ಯರಲ್ಲ ಇವರು ಅಂತ ಸರ್. ಆ ಮಾಡಬೇಕಾದ್ರೆ ಅವರು ಆ ಮೈಗೇನು ಆಂಜನೇಯ ಸ್ವಾಮಿಗೆ ಬಂದ್ಬಿಟ್ಟು ಕೂತ್ಕೊಂಡ್ಬಿಡ್ತಿದ್ರೇನೋ ಗೊತ್ತಿಲ್ಲ ಸರ್. ಅಷ್ಟು ನಿಜವಾಗ್ಲು ಸರ್ ಅದೆಲ್ಲ ಅದ್ಭುತ ಸರ್. ನಾನು ನಿಜವಾಗ್ಲು ಹಿಂಗೆ ಹೇಳ್ತೀನಿ ಅಂತಲ್ಲ ಸರ್, ಈ ಅಣ್ಣವ್ರ ಮನೇಲಿ ನಡೆದಿದ್ದೆಲ್ಲ ಅದ್ಭುತವೇ ಸರ್. ಪುನೀತ್ ರಾಜ್ಕುಮಾರ್ದಾಗಿರ್ಬೋದು, ಹೇಳಿದ ತಕ್ಷಣ ಪಟಾರ್ ಪಟಾರ್ ಅಂತ ಮಾಡ್ಬಿಡೋರು. ಪುನೀತ್ ರಾಜ್ಕುಮಾರ್ ಬಿದ್ದರೂ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಇಲ್ಲ ಅಪ್ಪಾಜಿಯವರು ಹೆಂಗೆ ಆಗ್ಬಿಟ್ರು ಅಂತಂದರೆ, ಆಪ್ರೇಷನ್ನು ಎಲ್ಲಿ ಏನು ಅನ್ನೋದು ಗೊತ್ತಿಲ್ಲದಿರ ಸಖತ್ತ ರೆಡಿ ಆಗೋಬಿಟ್ಟು, ವೆಂಕಟೇಶ್ ಅವರೇ ಅವಾಗ ಇದು ಭಕ್ತಾಂಬರೀಷಕ್ಕೆ ರೆಡಿ ಮಾಡಿದ್ರು. ಹಿಂಗೆ ಗದೆ ಹಿಡ್ಕೊಂಡು ಹಿಂಗೆ ನಡೆದ್ರೆ ಹೆಂಗಿರುತ್ತಲ್ವಾ, ಜನಗಳು ಹೆಂಗೆ ನೋಡ್ತಾರಲ್ವಾ ಅನ್ನೋರು ಅಣ್ಣರು. ತೋರಿಸಿದ್ರು ಸರ್ ಸ್ಟೆಪ್ ಹಾಕ್ಬಿಟ್ಟು, ಸರ್ ಮಗು ಥರ ಇದ್ದವರು ಆ್ಯಕ್ಷನ್ ಹಿಂಗೆ ಕಣ್ಣು ಬಿಟ್ಬಿಟ್ಟು ಹಿಂಗೆ ನಡೆದ್ರು ಸರ್ ಸ್ಟೈಲು. ನಾನು ಭಕ್ತ ಪ್ರಹ್ಲಾದ ಎಲ್ಲ ಗದೆ ಹಿಡ್ಕೊಂಡು ನಡೀತಾರೆ, ಅಳ್ಳಿಗೆ ಹೋಗ್ಬಿಟ್ಟೆ ಸರ್. ಸರ್ ಅವ್ರು ಹಿಂಗಿರ್ತಾರೆ ಸರ್ ಮಗು ಥರ, ಹಿಂಗೆ ಸರಿ ಹಿಂಗೆ ಒಂದ್ಸಲ ಹಿಂಗೆ ಅಂದ್ಬಿಟ್ಟು ಹಿಂಗೆ ನಡೆದ್ರೆ ಸರ್, ನಿಜವಾಗ್ಲೂ ನಾನು ಭಕ್ತ ಪ್ರಹ್ಲಾದ ಪಿಕ್ಚರಲ್ಲಿ ಹೆಂಗೆ ಆ್ಯಕ್ಟ್ ಮಾಡಿ ವಾಕಿಂಗ್ ಸ್ಟೈಲ್ ನೋಡಿ ನನಗೆ ತೋರಿಸಿದ್ರು ಅದನ್ನು ಅಲ್ಲಿ ನಿಂತ್ಕೊಂಡು. ಹಿಂಗೆ ಗದೆ ಹಿಡ್ಕೊಂಡು ಹೋದ್ರೆ ಹಿಂಗಿರ್ತಲ್ವ ವೆಂಕಟೇಶ್ ಖುಷಿ ಆಗ್ತಾರಲ್ವ, ನೋಡಿ ಈ ಅಣ್ಣವ್ರ ಕೈ ಎಷ್ಟು ದಪ್ಪಾಗಿದೆ ಅಂದರೆ ಅಷ್ಟು ಆಸೆ ಸರ್ ಅವ್ರಿಗೆ ಚೆನ್ನಾಗಿರ್ಬೇಕು ಅಂತ. ಸರ್ ನಿಜವಲ್ಲ ನಾನು ಅದ್ರ ಹೇಳಿದ್ನಲ್ಲ ಸರ್, ಇವತ್ತು ಎಷ್ಟೋ ಜನ ಸರ್, ಈ ಉದಾಹರಣೆ ಇಲ್ಲಿ ನಾವು ಮನೇಲಿ ನಮ್ಮ ಮನೆ ಹತ್ರ ಏನಾಯಿತು, ಒಂದು ಅಂಗಡಿ ಕಳಿಸಿದ್ರು ಮಿಸ್ಸಸ್ಸು, ಆ ಅಂಗಡಿಯವ್ ನನಗೆ ಪರಿಚಯ. ಅಲ್ಲಿ ರಾಜ್ಕುಮಾರ್ ಅಭಿಮಾನಿ ಒಬ್ಬ ನಿಂತಿದ್ದ, ಆ ಅಂಗಡಿಯವನ್ನ ಏನು ಮಾಡ್ದ, ಇವನಿಗೆ ಹೇಳ್ದ ಅಭಿಮಾನಿಗೆ, ನಾನು ಹೇಳಿದ್ನಲ್ಲ ಪಪ್ಪು ವೆಂಕಟೇಶ್ ಅಂತ ಅಪ್ಪಾಜಿ ಅವರಿಗೆ ಎಕ್ಸಸೈಸ್ ಮಾಡಿಸಿದ್ದು ಇವರೇ ಅಂದ್ಬಿಟ್ಟು, ಇವರೇ ಅಂದ ತಕ್ಷಣ ಮೇಲಿಂದ ಕೆಳಗೆ ನೋಡ್ದೆ ಒಂದ್ಸಲಿ,
ಅವನಿಗೇನು ಅಂದ್ರೆ ಈ ಚಿಕ್ಕ ಹುಡುಗ ಎಲ್ಲಿ ಮಾಡಿಸ ಅವ್ರ ಏಜ್ ಏನು ನನ್ನ ಅವ್ರ ವಯಸ್ಸೇನು ಇವ್ರ ವಯಸ್ಸೇನು ಅವ ಅವ್ನು ನನ್ನ ಎದುರಿಗೆ ಹೇಳ್ತಾವನೆ ಹೇಯ್ ಮುಚ್ಕೊಂಡಿರಾ ಅವ್ರ ವಯಸ್ಸೇನು ಇವ್ರ ವಯಸ್ಸೇನು ಇವ್ರು ಮಾಡಿಸ್ಬಿಡ್ತಾರಂತ ಅಂದ ನನಗೆ ಇದೇನೇ ಅಂದ್ಬಿಟ್ಟು ಸರ್ ತೋರಿಸಿ ಸರ್ ಫೋಟೋ ತೋರಿಸಿ ಸರ್ ಅಂದ್ರೆ ಜೋಬ ಕೈ ಹಾಕ್ತೀನಿ ಮೊಬೈಲ್ ತಗೊಂಡೋಗಿಲ್ಲ ಅವತ್ತು ನಾನು ತೋ ಸರ್ ಮೊಬೈಲ್ ತಂದಿಲ್ಲ ಸರ್ ಅಂದೆ ಅಯ್ಯ ಬಿಡಿ ಪರವಾಗಿಲ್ಲ ಹೋಗ್ಲಿ ಬಿಡಿ ಅಂತ ಅಂದ್ರೆ ಅವ್ನು ನಂಬಲೇ ಇಲ್ಲ ಸರ್ ಅದಾಗಿ ಒಂದು ವಾರ 15 ಸಾವಿರ ತಿರ್ಗಿ ಏನಕ್ಕೂ ಹೋದೆ ಅವನು ಅಲ್ಲೇ ನಿಂತಿದ್ದ ಸರ್ ಹಿಂದೆ ಮುಂದೆ ಏನು ಬಿಡಲಿ ಸರ್ ಅಷ್ಟೊಂದು ನೋಡ್ಬಿಟ್ಟವನೆ ಕೈ ಹಿಡ್ಕೊಬಿಟ್ಟು ಕೈಗೆ ಒಂದು 5 ಕಿಸ್ ಕೊಟ್ಬಿಟ್ಟ ನನ್ನ ಕೈಗೆ ರೀ ಯಾಕ್ರಿ ರೀ ರೀ ಅಂತ ಸರ್ ಅಣ್ಣವ್ರು ಮುಟ್ಟಿದ ಕೈ ಸರ್ ನಾನು ತಪ್ಪಾಯ್ತು ನಾನು ಅವತ್ತು ಏನೋ ಅನ್ಕೊಂಬಿಟ್ಟೆ ನಾನು ಅಣ್ಣವ್ರು ಮುಟ್ಟಿ ನಾನು ಫೋಟೋ ಎಲ್ಲ ನೋಡಿದೆ ಸರ್ ನಿಮ್ಮದು ಏನು ಸರ್ ಈ ವಯಸ್ಸಿಗೆ ನೀವು ಚಿಕ್ಕ ವಯಸ್ಸಿಗೆ ಅಣ್ಣವ್ರಿಗೆ ನೀವು ಎಕ್ಸಸೈಸ್ ಮಾಡಿಸಿ ಕೈಯೆಲ್ಲ ಮುಟ್ಟಿದ್ರಲ್ಲ ಸರ್ ಯಾಕಂದರೆ ಅಪ್ಪಾಜಿ ಅವ್ರಿಗೆ ಎಕ್ಸಸೈಸ್ ಮಾಡಿಸ್ಬೇಕಾದ್ರೆ ಸೊಂಟಕ್ಕೆ ಬೆಲ್ಟ್ ಆಗ್ತಿದ್ದೆ ಯಾಕೆ ಬೆಲ್ಟು ಅಂತಂದರೆ ಅವ್ರು ಆಪ್ರೇಷನ್ ಆಗಿತ್ತು ಸೊಂಟ ಮತ್ತು ಮಂಡಿ ಅದಕ್ಕೆ ಆಗ್ತಾ ಇದೆ ಆಮೇಲೆ ಅವ್ರದ್ದು ಒಂದು ಅಭ್ಯಾಸ ಏನು ಗೊತ್ತಪ್ಪ ಅಜ್ಜಿಯವ್ರದ್ದು ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ಟೀ ಶರ್ಟ್ ಹಾಕೊಂಬರೋಲ್ಲ ಹಿಂಗೆ ಅನ್ನೋರು ಹಿಂಗೆ ನಾನು ತೋಳು ಮಡಿಸ್ಬೇಕು ಇಲ್ಲಿವರೆಗೂ ಮಡಿಸ್ಬೇಕು ಆ ತೋಳನ್ನ ನೋಡ್ಕೊಂಡು ಅವ್ರು ಮಾಡಬೇಕು ಯಾರು ಅಪ್ಪಾಜಿಯವರು ಅವ್ರಿಗೆ ಅಷ್ಟು ಆಸೆ ನನ್ನ ಬಾಡಿ ಹೆಂಗಿರ್ಬೇಕು ಚೆನ್ನಾಗಿರ್ಬೇಕು ಅಂತ ಅಷ್ಟು ಅವ್ರಿಗೆ ಆಸೆ ಇತ್ತು ಎಲ್ಲ ರೆಡಿ ಇತ್ತು ಸರ್ ಸಿನಿಮಾಗೆಲ್ಲ ಭಕ್ತ ಅಂಬರೀಷ ಮಾಡೋದಕ್ಕೆ ಎಲ್ಲ ರೆಡಿಯಾಗಿ ಎಲ್ಲ ಆಯಿತು ಇವರು ಚೆನ್ನಾಗಾಗ್ಬಿಟ್ರು ಸರ್ ನಾನು ಫೋಟೋ ಕಳಿಸಿದ್ದು ನೋಡಿ ತೋಳುಗಳು ಇಶ್ಯೂ ದಪ್ಪ ಆಗ್ಬಿಟ್ರು ಸಡನ್ ಅಂತ ಅವ್ರು ತಮ್ಮ ತಿರೋಗ್ಬಿಟ್ರು ಸರ್ ವರ್ದಪ್ಪ ಅವರು ಅಲ್ಲಿಗೆ ಮುಗಿದು ಹೋಯಿತು ಸರ್ ಯಾವಾಗ ವರ್ದಪ್ಪರು ತಿರೋಗ್ಬಿಟ್ರು ಅದಾಗಿ ಮತ್ತೆ ಪ್ರಾಕ್ಟೀಸ್ ಮಾಡೋಕ್ಕೆ ಅವ್ರು ಎಕ್ಸಸೈಸ್ ಮಾಡೋಕ್ಕೆ ಬಂದ್ರಲ್ಲ ಸರ್ ಪ್ರತಿ ದಿವಸ ಕಣ್ಣಲ್ಲಿ ನೀರು ಸರ್ ಅವ್ರ ಕಣ್ಣಲ್ಲಿ ನಾನು ಹೇಳ್ತಾಯಿದ್ದೆ ಯಾಕಪ್ಪ ಜಿ ಕಣ್ಣಲ್ಲಿ ಹಿಂಗೆ ಬರ್ತಾಯಿದ್ದೆ ಅಂತ ಅವ್ರ ತಮ್ಮನ ಬಗ್ಗೆ ಹೇಳೋರು ನಾವು ಅಣ್ಣ ತಮ್ಮದಿ ರಾಮ ಲಕ್ಷ್ಮಣ ತಾನ ಇದ್ವಿ ತಮ್ಮ ತಿರೋಗ್ಬಿಟ ಅಂತ ಅಲ್ಲಿಂದ ಏನಾಯಿತು ಅಂದರೆ ಸಿನಿಮಾನೇ ನಿಂತು ಹೋಗ್ತು ಸರ್ ಸ್ಟಾಪ್ ಆಗೋಯ್ತು ಇಲ್ಲ ಅದು ನಾನು ಕೇಳಿದೆ ಅದನ್ನು ಅಪ್ಪಾಜಿ ಯಾಕೆ ಮತ್ತೆ ಸ್ಟಾರ್ಟ್ ಮಾಡ್ಬೋದಲ್ಲ ಅಂತ ಬೇಡ ಬಿಡ್ರಿ ಭಗವಂತನ ಒಂದು ಇದರಲ್ಲಿ ಏನೋ ಯಾಕೋ ಬೇಡ ಅಂತ ಅನಿಸಿರ್ಬೇಕು ಅದಕ್ಕೆ ಸಿನಿಮಾ ಆಗಲಿಲ್ಲ ಬೇಡ ಬಿಡಿ ಅಂದರು ಅವರು ತೀರೋಗಿ ಸ್ವಲ್ಪ ದಿವಸ ನನಗೆ ಒಂದು ಇಷ್ಟು ದಿವಸ ಅಂತ ಕಮ್ಮಿ 3 ತಿಂಗಳು 30 ಏನೋ ಗೊತ್ತಿಲ್ಲ ಅಷ್ಟರೊಳಗೇ ಅವರು ಅಪ್ಪಾಜಿ ಇರ್ಬೋದು ಅದು ಹೆಂಗೆ ಅಂದರೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ ಅಪ್ಪಾಜಿ ಅವ್ರಿಗೆ ಡೈಲಿ ಅವ್ರು ಹೆಂಗೆ ಅಂದರೆ ದಿನ ಹೆಂಗಾಗ್ಬಿಟ್ವಿ ಅಂದ್ರೆ ಒಂದು ಆತ್ಮೀಯ ಫ್ರೆಂಡ್ ಥರ ಆಗ್ಬಿಟ್ವಿ ನಾನು ಅವರು ಒಂದು ದಿವಸ ಏನಾಯಿತು ಅಪ್ಪಾಜಿ ಎಕ್ಸಸೈಸ್ ಮಾಡಿಸ್ತಾ ಇದ್ದೆ ನಮ್ಮದು ಒಂದು ಅಭ್ಯಾಸ ಏನು ಅಂದರೆ ಎಕ್ಸಸೈಸ್ ಆದಮೇಲೆ ಜೊತೆಗೆ ಅಲ್ಲೇ ಮೇಲೆ ಅವ್ರು ಹೋಗ್ತಿರ್ಲಿಲ್ಲ ನಾವೇನು ಮುಂಚೆ ಕಾರ್ ಪಾರ್ಕಿಂಗ್ ಇತ್ತು ಆ ಜಾಗದಲ್ಲಿ ಎಕ್ಸಸೈಸ್ ಮಾಡ್ತಾಯಿದ್ದು ಅಲ್ಲಿಗೆ ಟೇಬಲ್ ತರಿಸಿ 2 ಚೇರ್ ಹಾಕ್ಸಿ ಟಿಫನ್ ತರಿಸಿ ನನಗೆ ತಿನ್ನಿಸಿ ಅವರು ತಿಂದು ನಾನು ಕಳಿಸಿದ್ದು ಯಾವಾಗಲೂ ಅವ್ರಿಗೆ ಅದು ಅಭ್ಯಾಸ ಒಂದು ದಿವಸ ಏನಾಯಿತು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಮೇಲಿಂದ ಬಂದು ಎಕ್ಸಸೈಸ್ ಮಾಡ್ಬೇಕಾರ ಅಪ್ಪಾಜಿ ಯಾರೋ ಬಂದಿದ್ದಾರೆ ನಿಮ್ಮನ್ನ ಕೇಳಿಕೊಂಡು ಅಮ್ಮ ಕರ್ಕಮ್ಮ ಅಂತ ಹೇಳೋರಿ ಅಂತ ಹೌದಾ ಸರಿ ಸರಿ ಆಯಿತು ಬತ್ತೀನಿ ನಡಿ ಅಂತಂದರು ಸರಿ ಎಲ್ಲ ಆಯಿತು ಎಲ್ಲ ಆದಮೇಲೆ ಎಕ್ಸಸೈಸ್ ಮುಗಿಸ್ಬಿಟ್ರು ಈಗೇನು ನೆಕ್ಸ್ಟ್ ಏನು ಟಿಫನ್ ಮಾಡೋ ಟೈಮು ವೆಂಕಟೇಶ್ವರ ಒಂದು 10 ನಿಮಿಷ ಇರಿ ಯಾರೋ ಬಂದಿದ್ದಾರಂತೆ ಹೋಗಿ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ ಟಿಫನ್ ಮಾಡೋಣ ಒಟ್ಟಿಗೆ ಅಂದರು 8 ನಿಮಿಷ ಹೇಳಿದ್ರು 10 ನಿಮಿಷ ಹೇಳಿದ್ರು ಆಯ್ತು ಅಪ್ಪಾಜಿ ಅಂದೆ ನಾನು 10 ನಿಮಿಷ ಕಾಯ್ದೆ 1/2 ಗಂಟೆ ಆದರೂ ಬರಲೇ ಇಲ್ಲ ಯಾರು ಅಪ್ಪಾಜಿ ನಾನೇನು ಅನ್ಕೊಂಡೆ ಓ ಅಪ್ಪಾಜಿ ಇವತ್ತು ಮರೆತು ಬಿಟ್ಟಿದ್ದಾರೆ ನನ್ನನ್ನು ಟಿಫನ್ ಮಾಡ್ಬೇಕಿತ್ತಾರೆ ಮರೆತು ಬಿಟ್ಟಿದ್ದಾರೆ 1/2 ಗಂಟೆ ಆಗೋಯ್ತು ಕಾಲು 10 ನಿಮಿಷ ಅಂದ್ರೆ 1/2 ಗಂಟೆ ಆಗೋಯ್ತಲ್ಲ ಬರಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡ್ಬಿಟ್ಟೆ ಅಲ್ಲಿಂದ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಬಂದ್ಬಿಟ್ಟೆ ಎಲ್ಲಿ ಬರ್ತಾಯಿದ್ದೀನಿ ಸದಾಶಿವನಗರದಿಂದ ಆಲ್ರೆಡಿ ನಾನು ಎಲ್ಲಿ ಬರ್ತಾಯಿದ್ದೀನಿ ಮಾಗಡಿ ರೋಡ್ ಪ್ರಸನ್ನ ಥಿಯೇಟ್ರಲ್ಲಿ ಬರ್ತಾಯಿದ್ದೀನಿ ಸಡನ್ ಒಂದು ಫೋನು ಅಪ್ಪಾಜಿ ಮಾತಾಡ್ಬೇಕಂತೆ ಅಂತಂದ್ಬಿಟ್ಟು ಒಂದು ಅಲ್ಲಿ ಕೆಲಸದಾರು ಇಸ್ಕೊಂಡ್ರು ಏನ್ರಿ ವೆಂಕಟೇಶ್ವರೇ ಟಿಫನ್ ಮಾಡೋಣ ಅಂತಂದರೆ ಹೊರಟು ಬಿಟ್ಟಿದ್ದೀರಾ ನೀವು ನಾನು ಗಾಬರಿ ಆಗೋಗ್ಬಿಟ್ಟು ದಡಾರಂತ ಸೈಕಲ್ ಸೈಡ್ ಸ್ಟ್ಯಾಂಡ್ ಹಾಕ್ಬಿಟ್ಟು ಇಳಿದ್ಬಿಟ್ಟೆ ಗಾಡಿಯಿಂದ ಅಯ್ಯೋ ಅಪ್ಪಾಜಿ ಇದೇನು ನೀವೇ ಫೋನ್ ಮಾಡ್ತಾಯಿದ್ದೀರಾ ಇಲ್ಲಿ ನೀವು ಬನ್ನಿ ನಿಮ್ಗೆ ಬರೋರು ನಾನು ಟಿಫನ್ ಮಾಡೋಣ ನಾನು ಅಂದರು ಹ್ಞೂ ಒಳ್ಳೆ ಕತೆ ಆಗೋಯ್ತಲ್ಲಪ್ಪ ಟೈಮ್ ನೋಡ್ತಾಯಿದ್ದೀನಿ ಸರ್ 10:30 ಆಗ್ಬಿಟ್ಟಿದೆ ಹೆವಿ ಟ್ರಾಫಿಕ್ಕು ಈಗ ಬೆಳಿಗ್ಗೆ ಹೋದರೆ ಟ್ರಾಫಿಕ್ ಕಮ್ಮಿ ಇರೋದು ಹಿಂಗೆ ನಾನು 6:30 ಹೋಗ್ತಿದ್ದೆ 6:30 7 ಗಂಟೆಗೆ ಫುಲ್ ಟ್ರಾಫಿಕ್ ಕಮ್ಮಿ 10:30 ಆಫೀಸ್ ಟೈಮು ಎಲ್ಲ ಏನು ಹಿಂಗಿದೆ ಟ್ರಾಫಿಕ್ಕು ನಾನು ಹೇಳಿದೆ ಅಪ್ಪಾಜಿಗೆ ಅಪ್ಪಾಜಿ ಅಲ್ಲ ಆ ಟೈಮಲ್ಲಿ ಅಷ್ಟಿತ್ತು ಇವರು ಬಿಡ್ತಾನೆ ಇಲ್ಲ ನೀವು ಬರೋರು ನಾನು ಟಿಫನ್ ಮಾಡಲ್ಲ ಅಂತ ಇವರು ಅಪ್ಪಾಜಿಯವರು ಬಿಡ್ತಾನೆ ಇಲ್ಲ ನೀವು ಬರೋರು ನಾನು ಟಿಫನ್ ಮಾಡಲ್ಲ ನಾನು ಹೇಳಿದ್ದೀನಿ ಯಾಕೆ ಹೋಗ್ಬಿಟ್ರಿ ಅಂತ ನಾನು ಇಲ್ಲ ಅಪ್ಪಾಜಿ ನೀವು 10 ನಿಮಿಷ ಅಂದ್ರೆ 1/2 ಗಂಟೆ ಆಗ್ಬಿಟ್ಟಿದ್ದಿಲ್ಲ ಇಲ್ಲ ನೀವು ಬಂದರೆ ಟಿಫನ್ ಮಾಡ್ತೀನಿ ಅಂತ ಹಿಡ್ಕೊಂಬಿಟ್ರು ಸರ್ ನಾನು ಅವ್ರಿಗೆ ನಿಧಾನಕ್ಕೆ ವಿವರಣೆ ಮಾಡಿ ಹೇಳಿದೆ ಅಪ್ಪಾಜಿ ಈಗ ಟ್ರಾಫಿಕ್ ಜಾಸ್ತಿ ಆಗಿದೆ ನಾನು ಇಲ್ಲಿಂದ ಸದಾಶಿವನಗರ ಬರಬೇಕು ಅಂದರೆ 3/4 ಗಂಟೆ 1 ಅವರ್ ಆಗುತ್ತೆ ನಿಮಗೆ ಟಿಫನ್ ಲೇಟ್ ಆಗುತ್ತೆ ನೀವು ದಯವಿಟ್ಟು ಮಾಡಿ ಅಂತ ಒಂದು ರಿಕ್ವೆಸ್ಟ್ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ ಅವಾಗ ಹೌದಾ ನಾಳೆ ಬರ್ತೀರಲ್ಲ
ನಾಳೆ ಬರ್ತೀನಿ ಅಪ್ಪಾಜಿ, ಖಂಡಿತ ನಾಳೆ ಬರ್ತೀರ, ಸರಿ ಆಯಿತು. ಮಾತಾಡ್ಕೊಂಡು ಅವ್ರು ಸಮಾಧಾನ ಮಾಡಿದೆ, ಫೋನ್ ನಾನು ಇಟ್ಟು ಅವ್ರು ಇಟ್ಟರು. ಮಾರನೇ ದಿವಸ ಬೆಳಿಗ್ಗೆ ಇವ್ರದ್ದು ಏನು ಗೊತ್ತಾಗತ್ತೆ ಅಪ್ಪಾಜಿಯವ್ರದು, ನಾವು 6-7 ಗಂಟೆಗೆ ಎಕ್ಸಸೈಸ್ ಶುರು ಮಾಡ್ತಾಯಿದ್ದು, 5 ಗಂಟೆ 5-7 ಗಂಟೆವರೆಗೂ 2 ಅವರು ಅವರು ವಾಕಿಂಗ್ ಮಾಡೋರು ಇಲ್ಲೇ ಮನೆ ಒಳಗೆ, ಸುತ್ತ ಹಳೆ ಮನೆ. 7 ಗಂಟೆಗೆ ನಾನು ಪ್ರಾಕ್ಟೀಸ್ ಮಾಡಿಸ್ತಾಯಿದ್ದೆ ಅಪ್ಪಾಜಿಯವ್ರಿಗೆ. ಒಂದು ದಿವಸ ಅವ್ರಿಗೆ ಹಿಂಗೆ ಅಪ್ಪಿಗೂ ಸ್ವಲ್ಪ ಗ್ಯಾಪಲ್ಲಿ ಹಂಗೆ ಮಾಡಿಸ್ತಿದ್ದೆ, ಅವ್ರು ಮಾಡಿಸಿ ಅಂತ ಹೇಳ್ಬಿಟ್ರು. ಸರಿ 7 ಗಂಟೆಗೆ ನಾನು ಮನೆಗೆ ಹೋಗ್ಬೇಕಲ್ಲ ಬೆಳಿಗ್ಗೆ, ಅವತ್ತೇನಾಗೋಗ್ಬಿಡ್ತು ಸರ್, ಅದೇನು ಕತೆ ನೀನು, ಟ್ರಾಫಿಕ್ ಜಾಸ್ತಿ ಆಗಿಬಿಟ್ಟಂಗೆ 7:20 ಆಗ್ಬಿಟ್ಟಿದೆ ಸರ್. ಮಾರನೇ ದಿವಸ ಹೇಳ್ತಾರದು, 7 ಗಂಟೆ 7:20 ಆಗೋಯ್ತು. ಇವ್ರು ಏನು ಮಾಡಿದಾರೆ ಗೊತ್ತಾ ಸರ್, ಅವಾಗ ಸೆಕ್ಯೂರಿಟಿ ಹಾಕಿದ್ರು, ವೀಡಪ್ಪನನ್ನು ಕಿಡ್ನಾಪ್ ಮಾಡ್ಕೊಂಡ್ಬಿಟ್ಟು ಸೆಕ್ಯೂರಿಟಿ ಇದ್ರು ಅವಾಗ, ಪದ್ಮನಾಭ ಅಂತೇಳಿ ಅವಾಗ ಪೊಲೀಸ್ ಆಫೀಸರ್ ಇದ್ದರು. ಅವರು ಕೇಳ್ತಾವ್ರ ಅಪ್ಪಾಜಿ ಈಚೆ ಬಂದು ಒಂದು 10 ಸಲ ನೋಡ್ಬಿಟ್ಟಿದ್ದಾರೆ ಇವರು, ಪದ್ಮನಾಭ ಅವರೇ ವೆಂಕಟೇಶ್ ಬಂದ್ರ ಎಲ್ಲಿ, ಗೇಟಿಂದ ಮನೆ ಒಳಚಾರಕ್ಕೆ ಗೇಟ್ ಪಕ್ಕದಲ್ಲೇ ಚೇರ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಕಾಯ್ಕೊಂಡು ಹೆಚ್ಚಿಗೆ 10 ಸಲ ಕೇಳಿದಾರಂತೆ. ಇವರು ಬಂದಿಲ್ಲ ಅಪ್ಪಾಜಿ, ಬಂದಿಲ್ಲ ಪಾಪ, ಅವ್ರಿಗೂ ಗಾಬರಿ ಅಲ್ಲ ಸರ್, ಬಂದು ಬಗ್ ನೋಡೋದು ನಾನು ಬರೋ ದಾರಿನ, ಬಂದಿಲ್ಲ ಅನ್ನೋದು. ಸರ್ ನಾನು ಗಾಡಿ ತೊಗೊಂಡು ಆ ಕಡೆಯಿಂದ ಬರೋರು ಅಂತ ಬರ್ತಾ ಇದ್ದೀನಿ ಸರ್, ವೆಂಕಟೇಶ್ ಅವರೇ ಓಡ್ ಬನ್ನಿ ಹಿಂಗೆ ಅಂತವ್ರೆ. ನನಗೆ ಗಾಬರಿ, ಇದ್ಯಾಕೆ ಇವ್ರು ಬಂದ್ ಹಿಂಗೆ ಕರಿತಾವ್ರಲ್ಲ ಅಂತ ಅಂದ್ರೆ, ಗಾಡಿ ನಿಲ್ಲಿಸಿದೆ. ಅವ್ರ ಮನೆ ಈಗಲೂ ಗಣೇಶನ ವಿಗ್ರಹ ಇದೆ ಈಚೆ, ಈಗಲೂ ಇದೆ, ಅದು ಹಂಗೆ ಇಟ್ಟಿದ್ದಾರೆ ಅದು. ಆ ಮುಂದೆ ಯಾವಾಗಲೂ ಗಾಡಿ ನಿಲ್ಲಿಸ್ತಾ ಇದ್ದೀವಿ. ಹೆಂಗೆ ಗಾಬರಿ, ಯಾಕೆ ಹಿಂಗೆ ಕರಿತಾವ್ರಲ್ಲಪ್ಪ. ಅಯ್ಯೋ ಸರ್, ಒಂದು 8-10 ಸಲ ಕೇಳ್ಬಿಟ್ರು ಸರ್. ಸರ್ ನೋಡಿ ಸರ್, ಎಲ್ಲಿ ಕೂತವ್ರ ಗೇಟ್ ತೆಗೆದ್ರೆ ಸರ್, ಗೇಟಿಂದ ಒಳಗೆ ಕೂತ್ಬಿಟ್ಟವ್ರೆ. ನನಗೆ ಆ ಕ್ಷಣ ಅನಿಸಿದ್ದು, ಯೋ ನಾನು ಯಾವ ದೊಡ್ಡ ಮನುಷ್ಯ, ನನ್ನನ್ನು ರಾಜ್ಕುಮಾರ್ ಅವರು ನನ್ನ ಕಾಯ್ಕೊಂಡು ಕೂತಿದ್ದಾರೆ ಅಂತ ಅಂದರೆ ಹೆಂಗೆ ಸರ್, ಎಂಥ ಮೇರು ನಟರವರು. ನಾನು ಅಪ್ಪಾಜಿಯವ್ರ ಪಿಕ್ಚರ್ಗಳನ್ನ ನೋಡಿ ನೋಡಿ ನಾವೆಲ್ಲ ಬೆಳೆದು ಅಂಥವ್ರು, ಅಂಥವ್ರು ಒಂದು 10 ಸಲ ವೆಂಕಟೇಶ್ ಬಂದ್ರ ಅಂತ ಅಂದ್ಬಿಟ್ಟು ಕಾಯ್ಕೊಂಡು ಗೇಟ್ ಹತ್ರ ಕೂತ್ಕೊಂಡಾಗ ನನಗೆ ಏನು ಅನಿಸ್ಬೇಕು ಸರ್? ನನಗೆ ಬಂದ ತಕ್ಷಣ ನೋಡ್ಬಿಟ್ಟು ಕಣ್ಣಲ್ಲಿ ಬಂದ್ಬಿಡ್ತಾರೆ ಸರ್, ಸುಳ್ಳಾಕಿ ಹೇಳ್ಬೇಕು. ಏನಕ್ಕೆ ಅಪ್ಪಾಜಿ ನೀವು ನನ್ನನ್ನು ಕಾಯ್ಕೊಂಡು ಕೂತಿದ್ದೀರಾ, ಅಯ್ಯೋ ತಪ್ಪಾಯ್ತಪ್ಪಾಜಿ ಹಿಂಗೆ ಟ್ರಾಫಿಕ್ ಇಲ್ಲಿ ಯಾಕೆ ನನ್ನ ಕಣ್ಣು ಹತ್ಬಿಟ್ಟೆ, ಯಾಕ್ರಿ ಹೇಳ್ತಾ ಇದ್ದೀರಿ, ಅಳ್ಬೇಡಿ ಕಣ್ಣೀರು ಒರೆಸಿದ್ರು ಸರ್, ನೀವೆಲ್ಲೂ ಇಲ್ಲ, ನನ್ನ ಹೃದಯದಲ್ಲಿದ್ದೀರ ಅಂತ ತಪ್ಕೊಂಡ್ರು ಸರ್ ನನ್ನ. ಅವ್ರ ಎದೆಗೆ ನನ್ನ ಎದೆಗೆ ಟಚ್ ಆಗಿ ಹೆಂಗೆ ಆಗಿರ್ಬೇಕು, ಮೊದಲೇ ನಾವು ಅಣ್ಣವ್ರ ಫ್ಯಾನ್ ಹುಚ್ಚರು ನಾವು, ಮೊದಲೇ ಅಣ್ಣವ್ರು ತಪ್ಕೊಂಡು ಆ ಡೈಲಾಗ್ ಹೊಡೆದ್ರು ಅಂದರೆ, ಅಂತ ಮಾತು ಹೇಳಿದ್ರು ಅಂದರೆ, ನೀವೆಲ್ಲೂ ಇಲ್ಲ ವೆಂಕಟೇಶ್ ಅವರೇ, ನನ್ನ ಹೃದಯದಲ್ಲಿದ್ದೀರಾ ಅಂತ ಅಂದ್ಬಿಟ್ಟು ತಪ್ಕೊಂಡಾಗ ಹೆಂಗೆ ಆಗಿರ್ಬೇಕು ಸರ್ ನಮಗೆ, ಅಣ್ಣವ್ರು ತಪ್ಕೊಂಡಾಗ ಒಂಥರ ದಿಗ್ಭ್ರಮೆ ಆಗೋಗ್ಬಿಡ್ತು. ಸರಿ ಇಲ್ಲಿ ಬನ್ನಿ ಬನ್ನಿ, ನೀವು ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡಾಗ ಅಲ್ಲಿ ಡಂಬಲ್ಸ್ ಕೊಡಿ ಅಂತ ಅಂದ್ರೆ, ಅವಾಗ ಬೈಸಪ್ಸಿಗೆ ಎಕ್ಸಸೈಸ್ ಈಗಲೂ ಗ್ಯಾಪ್ ಇದೆ, ಎಲ್ಲ ಮಾಡಿದ್ವಿ ಸರ್. ಎಲ್ಲ ಮಾಡಾದಮೇಲೆ ಕೂರಿಸಿ ಅವತ್ತು ಈ ನೀರು ದೋಸೆ ಅಂತ ಇದೆಯಲ್ಲ ಅದು ಮಾಡಿದ್ರು ಅವತ್ತು, ಈಗಲೂ ಗ್ಯಾಪ್ ಇದೆ ನನಗೆ. ನೀರು ಚಟ್ನಿ ಅದು, ನೀರು ದೋಸೆ ಅದು, ಕಾಯಿ ಎಲ್ಲ ಥರ ಮಾಡಿ ಏನೇನೋ ಮಾಡ್ತಾರೆ ಅದು. ನನಗೆ ದೋಸೆ ಎಲ್ಲ ಎಕ್ಸಸೈಸ್ ಎಲ್ಲ ಮುಗೀತು ಸರ್. ಎಕ್ಸಸೈಸ್ ಎಲ್ಲ ಮುಗಿದ್ಮೇಲೆ ದೋಸೆ ಹಾಕಿ 2 ಥರ ಚಿತ್ರಾನ್ನ ಒಂದು, ದೋಸೆ ಒಂದು ಮಾಡಿದರು. ದೋಸೆ ಹಾಕಿ ನಾನು ಸಾಕು ಅಂದೆ, ಏ ತಿನ್ನಿ ತಿನ್ನಿ ವೆಂಕಟೇಶ್ವರ ಅಂತೇಳಿ, ಇನ್ನು ಅರ್ಧ ಅವ್ರ ಬಲಗೈಲಿರೋದು ನನಗೆ ಹಾಕಿ, ಅವ್ರು ಎಡಗೈ ಇರೋದು ಅವ್ರಿಗೆ ಹಾಕೊಂಡು ತಿಂದು, ಚಿತ್ರಾನ್ನ ಸ್ವಲ್ಪ ತಿಂದು. ಅವ್ರಿಗೊಂದು ಅಭ್ಯಾಸ ಏನಂದರೆ, ಚಿತ್ರಾನ್ನ ಒಂದು ಸ್ವಲ್ಪ ಸ್ಪೂನಲ್ಲಿ ಬಾಯಿಗೆ ಹಾಕೋಬೇಕು, ಕಾಫಿ ಕುಡಿಬೇಕು ಅವರು, ಅಪ್ಪಾಜಿಯವ್ರ ಅಭ್ಯಾಸ ಅದು. ಸೊ ಅದು ಅವತ್ತು ನನಗೆ ಟಿಫನ್ ಮಾಡಿಸಿ ಕಳಿಸು. ಅಂದರೆ ಇದು ಹೆಂಗೆ ಅಂತಂದರೆ, ನಾನು ಯಾಕೆ ಈ ವಿಚಾರ ಹೇಳಿದೆ ಅಂತಂದರೆ, ಅಪ್ಪಾಜಿಯವರು ಎಷ್ಟು ಸರಳತೆ, ನಾವು ಯಾರು ಸರ್ ನಾವು ಅಲ್ವಾ. ಅಲ್ಲಿ ಏನಾಯಿತು, ಅಷ್ಟು ಈ ಥರ ಸೀಕ್ವೆನ್ಸ್ಗಳಾಗಿ ಅವ್ರು ಯಾವಾಗ ಭಕ್ತಾಂಬರೀಷ ಮಾಡಬೇಕು ಅನ್ನೋ ಟೈಮಲ್ಲಿ ತುಂಬ ಚೆನ್ನಾಗಿ ಎಲ್ಲ ಚೆನ್ನಾಗಿ ಮೈಯೆಲ್ಲ ಚೆನ್ನಾಗಿ ಬಂದಿದೆ, ಚೆನ್ನಾಗಾಗಿತ್ತು. ವರದಾಡಿನವ್ರು ತೀರೋದ್ರು ಅಲ್ಲಿ, ಅರ್ಧ ಆಗಿಬಿಟ್ರು ಅಲ್ಲಿ. ಆದಮೇಲೆ ಒಂದು 3 ತಿಂಗಳು ಏನಿದೆ ನನಗೆ ಕರೆಕ್ಟ್ ಇದು ಗೊತ್ತಿತ್ತು, ತುಂಬ ಕಮ್ಮಿ ಸಮಯ ಸರ್, ಅವ್ರು ತೀರೋಗ್ಬಿಟ್ರು ಸರ್. ಆ ಹಿಂದಿನ ದಿವಸ ನೋಡಿ, ಡೈಲಿ ಎಕ್ಸಸೈಸ್ ಮಾಡಿಸಿ ಬತ್ತವ, ಎಕ್ಸಸೈಸ್ ಮಾಡಿಸಿದ್ದೀನಿ, ನೆಕ್ಸ್ಟ್ ಮಾರನೇ ದಿವಸ ಅವ್ರು ಇಲ್ಲ ಸರ್. ನನಗೆ ನಾನು ಏನಂದ್ರು ಎಕ್ಸಸೈಸ್ ಮಾಡಿಸ್ಬಿಟ್ಟು ಹೋಗಿದ್ದೀನಿ ಸರ್, ಹೋದ್ಮೇಲೆ ಚೆನ್ನಾಗೇ ಇದ್ರು ಸರ್. ಸರ್ ಒಂದು ಕಾಯಿಲೆ, ಒಂದು ನೋವು ಏನಿಲ್ಲ ಸರ್, ಒಂದು ಹಾಸ್ಪಿಟ್ಲ್ ಏನಿಲ್ಲ ಸರ್. ಇವತ್ತು ಎಕ್ಸಸೈಸ್ ಮಾಡಿಸಿದ್ದೀನಿ ಸರ್. ಎಕ್ಸಸೈಸ್ ಮಾಡಿದ್ರೆ ಮಾರನೇ ದಿವಸ ಬೆಳಿಗ್ಗೆ ನಾನು ಮಾಡಿಸ್ಬೇಕು. ಇನ್ನು ನೈಟೇ ಫೋನ್ ಮಾಡಿಬಿಟ್ರು, ವೆಂಕಟೇಶ್ವರ ನಾಳೆ ಬೆಳಿಗ್ಗೆ ಬೇಡ, ಎಕ್ಸಸೈಸ್ ಬೇಡ ಅಂತೇಳಿ. ಆಯ್ತಪ್ಪಾಜಿ ಅಂದ್ಬಿಟ್ಟು ನಾನೇನು ಮಾಡಿದೆ, ನಾನು ನಮ್ಮ ಮಿಸ್ಸಸ್ಸು ಚನ್ನಪಣ್ಣಕ್ಕೆ ಹೋದ್ವಿ ಊರಿಗೆ. ಊರಿಗೆ ಬಂದಿದ್ದೀನಿ ಸರ್, ನನಗೆ ಆಲ್ರೆಡಿ ಮೆಸೇಜು TV-ಲೆಲ್ಲ, ಫೋನ್ ಮಾಡಿ ನನಗೆ ಕೇಳ್ತಾ ಇದ್ದಾರೆ, ವೆಂಕಟೇಶ್ವರ ಏನು ಅಪ್ಪಾಜಿ ತಿರೋಬಿಡ್ರಿ, ಯಾರು ಹೇಳ್ತೀರ ಸುಮ್ಮನೆ, ನೆನ್ನೆ ಮೊನ್ನೆ ತಾನೇ ಎಕ್ಸಸೈಸ್ ಮಾಡಿಸಿದೆ ಅಂತ. ನಾನು ಈ ಥರದ್ದು ರೂಮರ್ಸ್ಗಳು ಒಂದು 2 ಸಲ ಬಂದಿತ್ತು ಬದುಕಿದಾಗಲೇ, ನಾವು ತಿರೋಬಿಟ್ರಂತೆ ತಿರೋಬಿಟ್ರಂತೆ ಅಂತ. ಅದಾದಮೇಲೆ ನ್ಯೂಸ್ ಬರ್ತಾ ಇದೆ ಎಲ್ಲ, ಫೋನ್ ನನಗೆ ಫೋನ್ ಮೇಲೆ ಫೋನ್ ಹೊಡಿತಾವ್ರೆ, ಸರ್ ಬಸ್ಸಿಗೆ ಹತ್ತಿಸ್ಕೊತಾ ಇಲ್ಲ,
ಏ ಬೆಂಗ್ಳೂರ್ಗೆ ಹೋಗಲ್ಲ ರೀ, ಎಲ್ಲ ಬಸ್ ಕಡೆ ಸುಟ್ಟು ಹಾಕ್ಬಿಡ್ತಾವ್ರೆ, ಗಲಾಟೆ ಫುಲ್ಲು ಆ ಇದು ಬೇಡ ಅಂತ. ಅವರು ಅಪ್ಪು ವೆಂಕಟೇಶ್ ವೆಂಕಟೇಶ್ ಬನ್ನಿ 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 ಅಂತಂದ್ರು. ಏನು ಅಪ್ಪಾಜಿ ಅವರು ಮಲಗಿಸಿದ್ದಾರೆ ಸರ್, ಅವತ್ತು ಬಿಟ್ಟಿದ್ರೆ ಕೈ ಒಬ್ರು ಕಾಲೊಬ್ರು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಪ್ಪಾಜಿ ಅಪ್ಪಾಜಿ ಅಂತ ಕೈ ಹಿಡ್ಕೊಂಡು ನಡೀತಾವ್ರೆ ಸರ್, ಏನಾಗೋಬಿಟ್ಟಿದೆ ನಂದು ವೈಟ್ ಶರ್ಟ್ ಹಾಕೋಬಿಟ್ಟಿದೆ. ಅವ್ರು ಎಳೆದಿದ್ದಕ್ಕೆ ಫೋರ್ಸ್ಗೆ ರಕ್ತ ಬಂದು ನನ್ನ ಶರ್ಟ್ ತುದಿ ಇದೆಯಲ್ಲ ಇಷ್ಟು ಇಷ್ಟು ಆಗೋಬಿಟ್ಟು ನನಗೆ ಗೊತ್ತೇ ಇಲ್ಲ. ಲಾರಿ ಮೇಲೆ ಹತ್ತಿ ನೋಡ್ತೀನಿ ಸರ್, ಸರ್ ರಿವರ್ಸ್ ಪೊಲೀಸ್ ಅವ್ರಿಗೆ ಅದೇ ಲಾಠಿ ಕಿತ್ಕೊಂಡು ಪೊಲೀಸರು ಕುಡಿತಾರೆ, ಒಬ್ಬನಿಗೆ ಬಿಲ್ಡ್ ಓಪನ್ ಆಗೋಯ್ತು ಸರ್.